ಕರ್ನಾಟಕ ರಾಜ್ಯ ರೈತ ಸಂಘ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯ ತಾಲೂಕು ರೈತ ಸಂಘದ ನೇತೃತ್ವದಲ್ಲಿ ನಗರದ ಮಿಮ್ಸ್ ಆವರಣದಲ್ಲಿರುವ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹ ಕೇಂದ್ರದಲ್ಲಿ ಗರ್ಭಿಣಿಯರು ಹಾಗೂ ಬಾಣಂತಿಯರು ಮತ್ತು ಅವರ ಸಂಬಂಧಿಕರಿಗೆ ಬೆಳಗಿನ ತಿಂಡಿ ಹಾಗೂ ಗಂಜಿ ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು. ಇಂದು ನಗರದ ಮಿಮ್ಸ್ ಆವರಣದಲ್ಲಿರುವ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹ ಕೇಂದ್ರದಲ್ಲಿ ನೂರಾರು ಮಂದಿಗೆ ಅನ್ನದಾನ ಮಾಡುವ ಮೂಲಕ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಶುಭ ಕೋರಲಾಯಿತು. ಮಂಡ್ಯ ತಾಲೂಕು ರೈತ ಸಂಘದ ಕಾರ್ಯಕರ್ತ ಉಳ್ಳೆನಹಳ್ಳಿ ನಾಗರಾಜ್ ಮಾತನಾಡಿ, ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರ ಜನ್ಮದಿನಾಚರಣೆ ಸರಳವಾಗಿ ಆಚರಿಸಲಾಗ್ತಾ ಇದ್ದು, ಮಮತೆಯ ಮಡಿಲು ವೇದಿಕೆಯಲ್ಲಿ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಉಪಹಾರ ನೀಡಿ ಸರಳವಾಗಿ ಆಚರಿಸಲಾಗ್ತಾ ಇದೆ ಎಂದರು. ಮೇಲುಕೋಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರಿಗೆ 47ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಮಮತೆ ಮಡಿಲು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಬೆಳಿಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಂಡಿದ್ದೀವಿ. ಅವರಿಗೆ ಭಗವಂತ ಆಯಸ್ಸು, ಆರೋಗ್ಯ ಮತ್ತು ಜನೋಪಯೋಗಿ ಕೆಲಸ ಮಾಡುವ ಶಕ್ತಿಯನ್ನು ಕೊಡಲಿ ಎಂದು ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ತಾಲೂಕು ರೈತ ಸಂಘದ ಮುಖಂಡರಾದ ಮಲ್ಲಿಗೆರೆ ಅಣ್ಣಯ್ಯ ಮಾತನಾಡಿ, ಸದಾ ಸಮಾಜಮುಖಿಯಾಗಿ ಕೆಲಸ ಮಾಡಲಿ, ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಭಾಗ್ಯ ನೀಡಲಿ ಅಂತ ಶುಭ ಕೋರಿದರು. ನಮ್ಮ ಕರ್ನಾಟಕ ರಾಜ್ಯದ ಏಕೈಕ ರೈತ ಸಂಘದ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರ 47ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಮಂಡ್ಯ ತಾಲೂಕು ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮದ ಮೂಲಕ ಆಚರಿಸ್ತಾ ಇದ್ದಾರೆ. ನಮ್ಮ ಶಾಸಕರದು ಎರಡು ಅಜೆಂಡಾ ಇದೆ, ಒಂದು ಆರೋಗ್ಯ, ಒಂದು ಶಿಕ್ಷಣ. ಆರೋಗ್ಯ ಶಿಕ್ಷಣ ಎರಡು ಚೆನ್ನಾಗಿದ್ದರೆ ದೇಶನೇ ಚೆನ್ನಾಗಿರ್ತದೆ ಅಂದ್ಕೊಂಡು ಅವರು ಬಂದು ಇಲ್ಲಿ ಆ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ನಮ್ಮ ಮಂಡ್ಯ ತಾಲೂಕಿನ ರೈತ ಸಂಘದ ಕಾರ್ಯಕರ್ತರು ಸಹ ಅವರ ಆರೋಗ್ಯ ಮತ್ತು ಶಿಕ್ಷಣದಾಗೆ ಒತ್ತಾಸೆ ಕೊಡ್ತಾ ಈ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸೋದ್ರ ಮುಖಾಂತರ ಇದೊಂದು ಬೃಹತ್ ಕಾರ್ಯನ ಮಾಡಿದ್ದಾರೆ. ನಮ್ಮ ಮಂಡ್ಯ ತಾಲೂಕಿನ ರೈತ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ಕಾರ್ಯಕರ್ತರಿಗೂ, ಹಿರಿಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಶಾಸಕರು ಹೆಚ್ಚಿನ ಜನೋಪಯೋಗಿ ಕೆಲಸಗಳನ್ನ ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತೋರ್ವ ರೈತ ಮುಖಂಡ ಶಿವಳ್ಳಿ ಶಂಕರ್ ಶುಭ ಕೋರಿದ್ರು. ಏನು ಪ್ರಸ್ತುತ ದಿನ ಅಕ್ಟೋಬರ್ 8ನೇ ತಾರೀಕು ದರ್ಶನ್ ಪುಟ್ಟಣ್ಣಯ್ಯನವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ರೈತ ಸಂಘ, ಮಂಡ್ಯ ತಾಲೂಕು ರೈತ ಸಂಘ ಅವರ ಆರೋಗ್ಯ ವೃದ್ಧಿಸಲಿ ಅಂತೇಳಿ, ಅವರು ಅತ್ಯಂತ ದೀರ್ಘವಾಗಿ ಜನಸೇವೆಯನ್ನು ಮಾಡ್ಕೊಂಡು ಹೋಗಲಿ ಅಂತ ಹೇಳಿ, ಅವರ ಪರವಾಗಿ, ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಇವತ್ತು ಮನಮತೆಯ ಮಡಿಲು ಕಾರ್ಯಕ್ರಮದ ದೊಡ್ಡಾಸ್ಪತ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಅನ್ನದಾಸೋಹ, ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟವನ್ನು ಮಂಡ್ಯ ತಾಲೂಕು ರೈತ ಸಂಘದ ಎಲ್ಲ ಹಿರಿಯ ಕಿರಿಯ ಹಾಗೂ ಎಲ್ಲ ಸನ್ಮಿತ್ರ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ. ಈ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಎಲ್ಲ ಸಹಕಾರ ಮುಟ್ಟಂಥ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದವನ್ನು ಹೇಳ್ತೀವಿ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ ವಿಜಯ್ ಕುಮಾರ್, ಗೋಪಾಲ್ಪುರ ಜವರೇಗೌಡ, ಇಂಡ್ವಾಳು ಸಿದ್ದೇಗೌಡ, ಮುದ್ದನಗೆರೆ ಜಗದೀಶ್, ಹೆಚ್ ಮಲ್ಲಿಗೆರೆ ರಮೇಶ್, ಕೊಮೇರಹಳ್ಳಿ ಆನಂದ್, ಗಂದಾಳು ಜಯರಾಮ್, ಕುಣನಹಳ್ಳಿ ಮಂಜು ಹಾಜರಿದ್ದರು.